ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ಈಗ ವಿಷಯ ಏನಪ್ಪ ಅಂತಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ವಿಶೇಷತೆ ಏನಪ್ಪ ಅಂತಂದರೆ ಅದೊಂದು ಹಿಸ್ಟಾರಿಕಲ್ ಸಬ್ಜೆಕ್ಟು ಸೊ ಯಾವ ಪಾತ್ರ ಇದ್ದಾರೆ ಅದನ್ನು ಡೈರೆಕ್ಟ್ ಮಾಡ್ತಾ ಯಾರು ಪ್ರೊಡ್ಯೂಸ್ ಇರೋದು ಯಾರು ಎಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೂ ಇರಿ ಇನ್ಸ್ಟಾಗ್ರಾಮು ಮತ್ತು ಟ್ವಿಟರಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮಿಸ್ ಮಾಡಿದೆ ಫಾಲೋ ಮಾಡಿ ಸ್ವಲ್ಪ ದಿನಗಳ ಹಿಂದೆ ನಾನೊಂದು ಇಂಟರ್ವ್ಯೂ ನೋಡಿದ್ದೆ ಅದರಲ್ಲಿ ತರುಣ್ ಸುಧೀರ್ ಅವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟನ್ನು ರೆಡಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು ಬಟ್ ಅವರು ಆವಾಗ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಯಾವ ಪಾತ್ರ ಮಾಡ್ತಾಯಿದ್ದಾರೆ ಅಂತ ಏನೂ ಬಿಟ್ಕೊಟ್ಟಿರಲಿಲ್ಲ ಕಾರಣ ಏನಪ್ಪ ಅಂತಂದರೆ ರಾಬರ್ಟು ರಿಲೀಸ್ ರೆಡಿ ಇದೆ ಸೊ ಇದು ಕಂಪ್ಲೀಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಜಾಸ್ತಿ ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿರಲಿಲ್ಲ ಸೊ ಈಗ ಆ ಪ್ರಾಜೆಕ್ಟ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅದೇನಪ್ಪ ಅಂತಂದರೆ ಆ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಿರೋದು ಯಾರಪ್ಪ ಅಂತಂದರೆ ರಾಬರ್ಟ್ ಚಿತ್ರದ ನಿರ್ಮಾಪಕರಾದ ಅವರೇ ಆ ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಇದ್ದಾರೆ ಅದ್ರ ಜೊತೆಗೆ ಡೈರೆಕ್ಟರ್ ಬಂದು ತರುಣ್ ಸುಧೀರ್ ಅವರೇ ರಾಬರ್ಟ್ನ ಮಾಡ್ತಾ ಇದ್ದಾರೆ ಅದಾದ ನಂತರ ಈ ಹಿಸ್ಟಾರಿಕಲ್ ಸಬ್ಜೆಟ್ನು ಕೂಡ ಅವರೇ ಡೈರೆಕ್ಟನ್ನು ಮಾಡ್ತಾ ಇದ್ದಾರೆ ಸೊ ಇಷ್ಟಕ್ಕೂ ಈಗ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇರುತ್ತೆ ಯಾವ ಪಾತ್ರ ಮಾಡ್ತಾ ಇರ್ಬೋದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಅಂತ ಎಸ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಮಾಡ್ತಾ ಇರುವಂಥ ಪಾತ್ರ ಯಾವುದಪ್ಪ ಅಂತಂದರೆ ಸಿಂಧೂರ ಲಕ್ಷ್ಮಣ ಇವರ ಪಾತ್ರವನ್ನು ನಮ್ಮ ದರ್ಶನ್ ಸರ್ ಅವರು ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಕಾರಣ ಏನಪ್ಪ ಅಂತಂದರೆ ಸಿಂಧೂರ ಲಕ್ಷ್ಮಣ ಇವರು ಒಬ್ಬರು ಸ್ವತಂತ್ರ ಹೋರಾಟಗಾರರು ಸೊ ಸ್ವತಂತ್ರಕ್ಕೋಸ್ಕರ ಅವರ ಪ್ರಾಣನೇ ತ್ಯಾಗ ಮಾಡಿದ್ದಾರೆ ಸೊ ಅಂಥ ವ್ಯಕ್ತಿಯ ಬಗ್ಗೆ ಒಂದು ದೊಡ್ಡ ಮಾಸ್ ಫ್ಯಾನ್ ಬೇಸನ್ನು ಇಟ್ಕೊಂಡಿರುವಂಥ ನಟ ಸಿನಿಮಾ ಮಾಡಿದಾಗ ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಸೊ ಈ ರೀತಿ ಸಾಕಷ್ಟು ಸ್ವತಂತ್ರ ಹೋರಾಟಗಾರರಿದ್ದಾರೆ ಸೊ ಅವ್ರ ಬಗ್ಗೆ ಕಾಲ ಕಳಿತಾ ಕಳೀತಾ ಎಲ್ಲರೂ ಮರ್ತ್ ಬಿಟ್ಟಿರ್ತಾರೆ ಸೊ ಆ ಪ್ರಾಂತ್ಯದಲ್ಲಿ ಮಾತ್ರ ಆ ಊರಲ್ಲಿ ಮಾತ್ರ ಅವ್ರ ಬಗ್ಗೆ ಗೊತ್ತಿರುತ್ತೆ ಸೊ ಅಂಥ ಯೋಧರ ಬಗ್ಗೆ ಅಂಥ ವೀರರ ಬಗ್ಗೆ ಒಂದು ಸಿನಿಮಾ ಮಾಡಿ ತಿಳಿಸೋದ್ರ ಮುಖಾಂತರ ತುಂಬಾ ಒಳ್ಳೆಯ ಕೆಲಸ ಇದ್ದಾರೆ ಮೂವಿ ಟೀಮ್ ಅವರು ಅಂತಲೇ ಹೇಳ್ಬೋದು ಆ್ಯಂಡ್ ಅದ್ರ ಜೊತೆಗೆ ವಿಷಯ ಏನಪ್ಪ ಅಂತಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ ಈ ಐತಿಹಾಸಿಕ ಪಾತ್ರಗಳು ಮತ್ತು ಈ ಪೌರಾಣಿಕ ಪಾತ್ರಗಳಂದರೆ ತುಂಬಾ ಒಂಥರ ಜಾಸ್ತಿ ಲವ್ ಅಂತಲೇ ಹೇಳ್ಬೋದು ಆ್ಯಂಡ್ ಅವರು ಒಂದು ಇಂಟರ್ವ್ಯೂನಲ್ಲಿ ಶೇರ್ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ ಅವ್ರ ಹತ್ರ ಸಿನ್ಮಾ ಮಾಡೋಕ್ಕೋಗೋರು ಒಂದು ಕ್ಯೂ ಸಿಸ್ಟಮನ್ನು ಮೇಂಟೈನ್ ಮಾಡಬೇಕಂತೆ ಒಂದಾದ್ಮೇಲೆ ಒಂದು ಸಿನ್ಮಾ ಒಂದಾದ್ಮೇಲೆ ಒಂದು ಸಿನ್ಮಾ ಅಂತ ಬಟ್ ಸಡನ್ನಾಗಿ ಯಾರಾದರೂ ಐತಿಹಾಸಿಕ ಅಥವಾ ಪೌರಾಣಿಕ ಸಿನ್ಮಾ ಮಾಡಬೇಕು ಅಂತ ಬಂದಾಗ ಅವ್ರನ್ನ ಲೈನಿಂದ ಸಪ್ರೇಟಾಗಿ ಕರ್ಕೊಂಡು ಅವ್ರ ಜೊತೆ ಫಸ್ಟ್ ಸಿನಿಮಾವನ್ನ ಮಾಡ್ತಾರಂತೆ ಸೊ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳನ್ನ ಮತ್ತು ಆ ಸಿನಿಮಾಗಳನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಸೊ ನನಗಂತೂ ತುಂಬಾ ಖುಷಿ ಇದೆ ಯಾಕಂದರೆ ಇಂಡಸ್ಟ್ರಿನಲ್ಲೂ ಈ ರೀತಿಯ ಒಂದು ಎಕ್ಸ್ಪಿರಿಮೆಂಟ್ಗಳು ನಡೀತಾನೆ ಇರಬೇಕು ಆವಾಗಲೇ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ ಅದರಲ್ಲೂ ಸ್ಟಾರ್ ನಟರು ಈ ರೀತಿಯ ಒಂದು ಎಕ್ಸ್ಪಿರಿಮೆಂಟ್ ಅದ್ರ ಜೊತೆಗೆ ಈ ರೀತಿಯ ಪೌರಾಣಿಕ ಪಾತ್ರಗಳು ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸೋವಂಥ ಒಂದು ಪ್ರಯತ್ನ ಮಾಡಿದಾಗ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅದ್ರ ಜೊತೆಗೆ ತರುಣ್ ಸುಧೀರ್ ಅವರು ಕೂಡ ಒಬ್ಬರು ಒಳ್ಳೆ ಡೈರೆಕ್ಟರು ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಉಮಾಪತಿ ಅವರು ಕೂಡ ಒಂದು ಒಳ್ಳೆ ಪ್ಯಾಷನ್ ಇಟ್ಕೊಂಡಿರುವಂಥ ಪ್ರೊಡ್ಯೂಸರು ಸೊ ಈಗಿದ್ದಾಗ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾದ ಮೇಲೆ ಅಂತಲೇ ಹೇಳ್ಬೋದು ಬಟ್ ಆ ಸಿನಿಮಾ ಬರೋದು ಇನ್ನೂ ತುಂಬ ಲೇಟ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೆಯೋದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್